ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲು ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ನನ್ನ ಕ್ಲಾಸಿನಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಟಿ ಇ ಟಿ ಪ್ರಶ್ ಸಂಬ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ವಿಶ್ಲೇಷಣೆ ಭಾಗ ಇದು ನೋಡಿ ಟಿ ಎರ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಎರಡು ಸಾವಿರ ಹದಿನಾಲ್ಕರ ವಿಷಯ ಯಾವುದಂತಂದು ನೋಡಿದಾಗ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ ಇದು ಎರಡನೇ ಪೇಪರ್ಗೆ ಸಂಬಂಧಪಟ್ಟಂತೆ ಅಂದರೆ ಟಿ ಇ ಟಿಯಲ್ಲಿ ಪ್ರಮುಖ ಎರಡು ಪತ್ರಿಕೆಗಳು ಇರ್ತಾವ ಅಂತಂದೆಲ್ಲ ಹೇಳ್ತೇವೆಲ್ಲ ನಾವು ಅದರಂತೆ ಇದು ಎರಡನೇ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಂದರೆ ಇದು ಇಯರ್ ತ ವಿದ್ಯಾರ್ಥಿ ಇದು ಯಾವುದು ಅಭ್ಯರ್ಥಿಗಳು ಬರೆಯುವಂಥ ಒಂದು ಎರಡನೇ ಟಿ ಇ ಟಿ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇವತ್ತು ನಾನು ಸೈಕಾಲಜಿಯನ್ನು ಮುಂದುವರೆದ ಭಾಗವನ್ನು ಮಾಡ್ತೀನಿ ಒಂದು ಲಾಸ್ಟ್ ಸೆನ್ಷನ್ನಲ್ಲೂ ಕೂಡ ನಾನು ಏನು ಮಾಡಿದ್ದೆ ಈ ಒಂದು ಎರಡು ಸಾವಿರ ಹದಿನಾಲ್ಕರ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಕ್ಲಾಸನ್ನು ಮಾಡಿದ್ದೆ ಇದು ಅದರ ಮುಂದುವರೆದ ಭಾಗವಾಗಿದೆ ಪ್ರಮುಖವಾಗಿ ಎರಡು ಸಾವಿರದ ಹದಿನಾಲ್ಕರ ಕೆ ಆರ್ ಟಿ ಟಿಯ ಪ್ರಶ್ನೆ ಪತ್ರಿಕೆ ಇದಾಗಿದೆ ಅಂತಂದಿಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಹದಿನಾರನೇ ಪ್ರಶ್ನೆ ಪ್ರಮುಖ ಮೂವತ್ತು ಪ್ರಶ್ನೆಗಳು ಎರಡನೇ ಪತ್ರಿಕೆಯಲ್ಲಿ ಇರ್ತವು ಇದು ಏನಂತಂದರೆ ನಿನ್ನೆ ಹದಿನೈದು ಮಾಡಿದ್ದೆ ಇವತ್ತು ಪ್ರಮುಖ ಹದಿನೈದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ ಹದಿನಾರನೇ ಪ್ರಶ್ನೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತಂದಿದೆ ಇಲ್ಲಿ ನೋಡಿ ಆಪ್ಷನ್ ಎ ಟರ್ಮನ್ ಆಪ್ಷನ್ ಬಿ ಅಲ್ಫ್ರೆಡ್ ಬೀನೆ ಆಪ್ಷನ್ ಸಿ ವಿಲಿಯಮ್ ಸ್ಟ್ರನ್ ಆಪ್ಷನ್ ಡಿ ರೇವನ್ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಬಿ ಅಲ್ಫ್ರೆಡ್ ಬೀನೇ ಆಗಿದೆ ಸ್ನೇಹಿತರೆ ಬುದ್ಧಿ ಒಂದು ಏನಂತಂದರೆ ನೋಡಿ ಒಂದು ಮಾನಸಿಕ ಪರಿಕಲ್ಪನೆ ಮತ್ತು ಬುದ್ಧಿಮಟ್ಟಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗಳನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವರು ಕೂಡ ಯಾರು ಅಂತಂದರೆ ಅಲ್ಫ್ರೆಡ್ ಬಿನೆ ಆಗ್ತಾರೆ ಮತ್ತು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ತಂದವರು ಕೂಡ ಯಾರಂದರೆ ಅಲ್ಫ್ರೆಡ್ ಬೀನೇ ಆಗಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ಆಪ್ಷನ್ ಬಿ ಅಲ್ಫ್ರೆಡ್ ಬಿನೆ ಆಗಿದೆ ಹದಿನೇಳನೇ ಪ್ರಶ್ನೆ ಆತ್ಮ ಆತ್ಮತಮ್ ತಮ್ದಿಂದ ಪ್ರಭಾವಿಸಲ್ಪಟ್ಟಿದೆ ಅಂತಂದಿದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸುಖಾನುಭವ ಆಪ್ಷನ್ ಬಿ ವಾಸ್ತವಿಕತೆ ಆಪ್ಷನ್ ಸಿ ನೈತಿಕತೆ ಆಪ್ಷನ್ ಡಿ ತಾರ್ಕಿಕತೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ನೈತಿಕತೆ ಆಗಿದೆ ಆಪ್ಷನ್ ಸಿ ನೈತಿಕತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ನೋಡೋಣ ಹದಿನೆಂಟನೇ ಪ್ರಶ್ನೆ ವರ್ತನಾ ಸಮಸ್ಯೆಯ ಮಕ್ಕಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತಂದಿದೆ ಆಪ್ಷನ್ ಎ ಅಂತಾವಲೋಕನ ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ವೀಕ್ಷಣಾ ವಿಧಾನ ಹಾಗೂ ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ನೋಡಿದಾಗ ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ಒಂದು ವರ್ತನೆಗೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಅಧ್ಯಯನ ಮಾಡುವಂಥ ಒಂದು ಸಮಸ್ಯೆ ಕಂಡು ಬಂದಾಗ ಅವರ ಬಗ್ಗೆ ನಾವು ವ್ಯಕ್ತಿ ಅಧ್ಯಯನ ಮಾಡಬೇಕಾಗುತ್ತದೆ ಅಂತಂದು ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಏನು ಅಂತ ಕೇಳ್ತಾರೆ ಆಪ್ಷನ್ ಎ ಕೈ ಚಳಕ ಆಪ್ಷನ್ ಬಿ ಭಾಷೆ ಆಪ್ಷನ್ ಸಿ ಸೃಜನಶೀಲತೆ ಆಪ್ಷನ್ ಡಿ ಸಂಖ್ಯಾ ಸಂಬಂಧಿತ ಅಂತಂದಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಎ ಕೈ ಚಳಕ ಆಗಿದೆ ಸ್ನೇಹಿತರೆ ಅಂತಂದರೆ ಬುದ್ಧಿಶಕ್ತಿಯ ಒಂದು ಪರಿ ಒಂದು ಪರೀಕ್ಷೆಯಿಂದ ಪಡೆಯುವಂಥ ಒಂದು ಸಾಮರ್ಥ್ಯ ಅಂತಂದು ಇಲ್ಲಿ ಹೇಳ್ಬೋದು ಸರಿಯಾದ ಉತ್ತರ ಕೈ ಚಳಕ ಇಪ್ಪತ್ತನೇ ಪ್ರಶ್ನೆ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಆಪ್ಷನ್ ಇ ನಿಧಾನವಾಗಿ ಕಲಿಯುವರು ಆಪ್ಷನ್ ಬಿ ಸೃಜನಶೀಲ ಮಕ್ಕಳು ಆಪ್ಷನ್ ಸಿ ಮಾನಸಿಕ ಸವಾಲುಗಳುಳ್ಳ ಮಕ್ಕಳು ಆಪ್ಷನ್ ಡಿ ಅಪೂರ್ಣ ಸಾಧಕರು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಸೃಜನಶೀಲ ಮಕ್ಕಳಿಗಾಗಿ ಏನಂದರೆ ಮೊದಲನೇ ಇನ್ನೂ ಏನಂದರೆ ಅವರು ಮೊದಲಿಗೆ ಏನಾಗಿರ್ತಾರೆ ಪ್ರತಿಭಾನ್ವಿತರಾಗಿರ್ತಾರೆ ಅವರಿಗೆ ಹೆಚ್ಚು ಹೆಚ್ಚು ಒಂದು ಹೊಸವಾದ ಹೊಸದಾದಂತಹ ಒಂದು ವಿಷಯವನ್ನು ಹೇಳಿ ಅವರಿಗೆ ತೊಗೊಳಿಸುವ ಒಂದು ತಂತ್ರವನ್ನು ಉಪಯೋಗಿಸುವುದಾಗಿದೆ ಅಂತದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಇಪ್ಪತ್ತೊಂದನೇ ಪ್ರಶ್ನೆ ವಿಚಯ ಪ್ರಚೋದಕ ಪರೀಕ್ಷೆಯು ಟಿ ಎ ಟಿ ಕಳೆಯುವುದು ಏನನ್ನ ಅಂತ ಕೇಳ್ತಾರೆ ಆಪ್ಷನ್ ಎ ಮನೋವೃತ್ತಿ ಆಪ್ಷನ್ ಬಿ ಸೃಜನಶೀಲತೆ ಆಪ್ಷನ್ ಸಿ ಬುದ್ಧಿಶಕ್ತಿ ಹಾಗೂ ಆಪ್ಷನ್ ಡಿ ವ್ಯಕ್ತಿತ್ವ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಡಿ ವ್ಯಕ್ತಿತ್ವ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ನೋಡೋಣ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಉದಾಹರಣೆಯು ಕ್ರಿಯಾ ಪ್ರಸ್ತುತ ಅನುಬಂಧ ಕಲಿಕೆಯನ್ನು ಒಳಗೊಂಡಿದೆ ಆಪ್ಷನ್ ಎ ವರ್ತನೆಯ ಮಾರ್ಪಾಟು ಆಪ್ಷನ್ ಬಿ ಅಭ್ಯಾಸಗಳನ್ನು ಬಿಡಿಸುವುದು ಆಪ್ಷನ್ ಸಿ ಕೇಳದೆಯ ಪ್ರತಿಕ್ರಿಯಿಸುವುದು ಆಪ್ಷನ್ ಡಿ ಪರಿಕಲ್ಪನೆಯನ್ನು ಮೂಡಿಸುವುದು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಕೇಳದೆಯೇ ಪ್ರತಿಕ್ರಿಯಿಸುವುದು ಏನಂತಂದರೆ ಕ್ರಿಯಾ ಪ್ರಸ್ತುತ ಅನುಬಂಧ ಕಲಿಕೆಯನ್ನು ಒಳಗೊಂಡಿರುವಂಥ ಒಂದು ವಿಷಯ ಅಂತಂದಿಲ್ಲಿ ಒಂದು ಉದಾಹರಣೆ ಅಂತಂದೇಳಿ ಹೇಳ್ಬೋದು ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನ ಯಾವ ಒಂದು ಜೊತೆ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಆಸಕ್ತಿ ಮತ್ತು ಅವಧಾನ ಆಪ್ಷನ್ ಬಿ ಆಸಕ್ತಿ ಮತ್ತು ಪರಿಕಲ್ಪನೆ ಆಪ್ಷನ್ ಸಿ ಪರಿಪಕ್ವತೆ ಮತ್ತು ಪ್ರೇರಣೆ ಆಪ್ಷನ್ ಡಿ ಮನೋಭಾವ ಮತ್ತು ಪರಿಕಲ್ಪನೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಆಸಕ್ತಿ ಮತ್ತು ಅವಧಾನವನ್ನು ಏನಂತ ಕರೀತಾರೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತಂದು ಇಲ್ಲಿ ಪ್ರಮುಖವಾಗಿ ಕಲೀಬೋದು ಅಂದರೆ ಯಾವುದೇ ಒಂದು ವಿದ್ಯಾರ್ಥಿಗೆ ಆಸಕ್ತಿ ಮತ್ತು ಆ ಒಂದು ಕಲಿಯುವಂಥ ಒಂದು ವಿಷಯದಲ್ಲಿ ಕಾನ್ಸ್ಟಂಟ್ ಅವಧಾನವಿದ್ದರೆ ಆ ಒಂದು ವಿಷಯ ಏನಾಗುತ್ತೆ ಪರಿಪೂರ್ಣ ಕಲಿಕೆ ಆಗುತ್ತೆ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸೈಕಲ್ ಕಲಿಕೆಯು ಈ ಕೆಳಗಿನ ಯಾವ ವಿಧಾನಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಶಾಸ್ತ್ರೋಕ್ತ ಕಲಿಕೆ ಆಪ್ಷನ್ ಸಿ ಕ್ರಿಯಾಜನ ಕಲಿಕೆ ಆಪ್ಷನ್ ಸಿ ಒಳನೋಟ ಕಲಿಕೆ ಆಪ್ಷನ್ ಡಿ ಪ್ರಯತ್ನ ಪ್ರಮಾದ ಕಲಿಕೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಪ್ರಯತ್ನ ಪ್ರಮಾದ ಕಲಿಕೆ ಆಗಿದೆ ಅಂದರೆ ಸೈಕಲ್ ಕಲಿಯುವಾಗ ಅಂತಂದರೆ ಸಾಕಷ್ಟು ಬಾರಿ ಪ್ರಯತ್ನಗಳ ಮೂಲಕ ಏನಾಗುತ್ತೆ ಒಂದು ಪರಿಪೂರ್ಣ ಒಂದು ಸೈಕಲ್ ಕಡಿಯುತ್ತಾರಾ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸೊ ಇದೇನೆಂದರೆ ಪ್ರಯತ್ನ ಅಂದರೆ ಟ್ರೈ ಆ್ಯಂಡ್ ಟ್ರೈ ಆ್ಯಂಡ್ ಟ್ರೈ ಅಗೇನ್ ಪ್ರಯತ್ನ ಪ್ರಮಾದ ಕಲಿಕೆ ಅಂತಂದಿಲ್ಲಿ ಹೇಳ್ಬೋದು ಇಪ್ಪತ್ತೈದನೇ ಪ್ರಶ್ನೆ ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರವು ಒಂದು ಕಾರನ್ನು ಓಡಿಸಲು ನೆರವಾಗುವುದಿಲ್ಲ ಇದು ಯಾವ ರೀತಿಯ ಕಲಿಕೆ ವರ್ ವರ್ಗಾವಣೆಯಾಗಿದೆ ಆಪ್ಷನ್ ಎ ಧನಾತ್ಮಕ ವರ್ಗಾವಣೆ ಆಪ್ಷನ್ ಬಿ ಋಣಾತ್ಮಕ ವರ್ಗಾವಣೆ ಆಪ್ಷನ್ ಸಿ ಶೂನ್ಯ ವರ್ಗಾವಣೆ ಆಪ್ಷನ್ ಡಿ ಮೇಲಿನ ಎಲ್ಲವು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಸಿ ಶೂನ್ಯ ವರ್ಗಾವಣೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ಇಪ್ಪತ್ತಾರನೇ ಪ್ರಶ್ನೆ ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳೊಡನೆ ವಿಶೇಷ ಮಕ್ಕಳನ್ನು ಸೇರಿಸಿ ನೀಡುವ ಶಿಕ್ಷಣವು ಆಪ್ಷನ್ ಎ ವಿಶೇಷ ಶಿಕ್ಷಣ ಆಪ್ಷನ್ ಬಿ ಔಪಚಾರಿಕ ಶಿಕ್ಷಣ ಆಪ್ಷನ್ ಸಿ ಅನೌಪಚಾರಿಕ ಶಿಕ್ಷಣ ಆಪ್ಷನ್ ಡಿ ಸಮನ್ವಯ ಶಿಕ್ಷಣ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಸಮನ್ವಯ ಶಿಕ್ಷಣ ವಿಶೇಷ ಶಿಕ್ಷಣ ಯಾರಿಗಾಗ್ತತೆ ಅಂತಂದ್ರೆ ಇದು ವಿಶೇಷ ಅಗತ್ಯತೆಗೊಳ್ಳ ಮಕ್ಕಳಿಗೆ ಏನಂದರೆ ವಿಶೇಷ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ಸಾಮಾನ್ಯ ಮಕ್ಕಳೊಂದಿಗೆ ವಿಶೇಷ ಮಕ್ಕಳು ಇದ್ದಾಗ ಏನಾಗುತ್ತೆ ಅಲ್ಲಿ ಏನು ಸಮನ್ವಯ ಶಿಕ್ಷಣ ಅಂತಂದಿದ ಹೇಳ್ಬೋದು ಸರ್ ಇಪ್ಪತ್ತೇಳನೇ ಪ್ರಶ್ನೆ ದಿಸ್ಕ್ಯಾಲ್ಕುಲಿಯಂ ಎಂಬ ಸಮಸ್ಯೆ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಓದುವುದು ಆಪ್ಷನ್ ಬಿ ಬರೆಯುವುದು ಆಪ್ಷನ್ ಸಿ ಅಂಕಗಣಿತ ಆಪ್ಷನ್ ಡಿ ಕಾಗುಣಿತ ಪ್ರಮುಖವಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ನೋಡಿ ಓದುವುದು ಯಾವುದಂತಂದರೆ ಡಿಸ್ಲಕ್ಷಿಯಾ ಅಂತಂದು ಹೇಳ್ತೀವಿ ನಾವು ಮತ್ತು ಬರೆಯುವುದು ಯಾವುದಂತಂದರೆ ದಿಸ್ಗ್ರಾಫಿಯಾ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ತೀವಿ ಹಾಗಾದರೆ ದಿಸ್ ಕ್ಯಾಲ್ಕುಲಿಯಂ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಂಕಗಣಿತಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಹೇಳ್ಬೋದು ಇಪ್ಪತ್ತೆಂಟನೇ ಪ್ರಶ್ನೆ ಸೃಜನಶೀಲತೆಯು ಯಾವ ಒಂದು ಅಂಶದ ಮೇಲೆ ಅವಲಂಬಿತವಾಗಿದೆ ಬಹುಮುಖ ಚಿಂತನೆ ಏಕಮುಖ ಚಿಂತನೆ ವಿವೇಚನಾತ್ಮಕ ಚಿಂತನೆ ಹಾಗೂ ಅಮೂರ್ತ ಚಿಂತನೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ಬಹುಮುಖ ಚಿಂತನೆ ಸೃಜನಶೀಲ ಮಕ್ಕಳು ಏನಂತಂದರೆ ಯಾವಾಗಲೂ ವಿವಿಧ ವಿವಿಧ ವಿಧ ವಿಧವಾದಂಥ ವಿಷಯಗಳ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಅವರು ಎಲ್ಲ ರೀತಿಯಿಂದ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಏನಂದರೆ ಬಹುಮುಖ ಚಿಂತನೆ ಆಗುತ್ತೆ ಅಂತಂದು ಇಲ್ಲಿ ಹೇಳ್ಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಯಾರು ಆಪ್ಷನ್ ಎ ಹ್ಯಾವಿಗ್ ಹಸ್ಟ್ ಆಪ್ಷನ್ ಬಿ ಸ್ಲೆನ್ನಿ ಹಾಲ್ ಆಪ್ಷನ್ ಸಿ ಹರ್ಲಾಕ್ ಹಾಗೂ ಆಪ್ಷನ್ ಡಿ ಹ್ಯಾಡ್ ಫೀಲ್ಡ್ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಹ್ಯಾವಿಗ್ ಹಸ್ಟ್ ಇಲ್ಲಿ ಪ್ರಮುಖವಾಗಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಅಂತ ಇವರನ್ನ ನಾವು ಕರೆಯುತ್ತೇವೆ ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ಆಪ್ಷನ್ ಎ ಸಂಭವನೀಯ ಕಾರ್ಯಗಳ ವಿಶ್ಲೇಷಣೆ ಕಾರಣಗಳ ವಿಶ್ಲೇಷಣೆ ಆಪ್ಷನ್ ಬಿ ನಿರ್ದಿಷ್ಟಗೊಳಿಸಿದ ಸಮಸ್ಯೆ ಆಪ್ಷನ್ ಸಿ ಕಾರ್ಯಯೋಜನೆ ಆಪ್ಷನ್ ಡಿ ಕ್ರಿಯಾ ಪಾ ಪ್ರಕಲ್ಪನೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಕ್ರಿಯಾ ಪ್ರಾಕಲ್ಪನೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಕ್ರಿಯಾ ಸಂಶೋಧನೆ ಮಾಡಲು ಮುಖ್ಯವಾದಂತಹ ಒಂದು ಅಂಶ ಯಾವುದಂತಂದರೆ ಕ್ರಿಯಾ ಪ್ರಾಕಲ್ಪನೆ ಅಂತಂದು ನಾವು ಇಲ್ಲಿ ಹೇಳ್ತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಏನಂತಂದರೆ ಎರಡು ಸಾವಿರ ಹದಿನಾಲ್ಕರ ಟಿ ಇ ಟಿ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಯಾವುದು ಶಿಶು ಮನೋವಿಜ್ಞಾನ ಹಾಗೂ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಮೂವತ್ತು ಪ್ರಶ್ನೆಗಳು ಇವತ್ತಿಗೆ ಕಂಪ್ಲೀಟ್ ಆಗಿರುತ್ತೆ ಮುಂದಿನ ಒಂದು ಸೆನ್ಷನ್ನಲ್ಲಿ ನಾನು ಮತ್ತೊಂದು ಒಂದು ವಿಷಯದ ಬೋಧನಾಶಾಸ್ತ್ರ ಆಗಿರ್ಬೋದು ಅಥವಾ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಒಂದೇ ಒಂದಿಗೆ ತಮ್ಮ ಜೊತೆ ಡಿಸ್ಕಷನ್ ಮಾಡಲು ಬರ್ತೇನೆ ಅಂತಂದು ಹೇಳ್ತಾ ನೋಡಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಹೊತ್ತೋದನ್ನು ಕೂಡ ಮರಿಬೇಡಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್